ನಾನು 2006 ರಲ್ಲಿ ಮುಖ್ಯಮಂತ್ರಿ ಆದಾಗ ಇದೆ ಪುಟ್ಟನಹಳ್ಳಿ ಭಾಗ ಅವತ್ತಿನ 2004 ರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರವನ್ನ ಸಿಂಗಾಪುರ ಆಗಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿ ಅಲವಾರ್ ಪ್ರದೇಶದಲ್ಲಿ ನೀರು ನಿಲ್ತಾ ಇದ್ದಂತ ಪರಿಸ್ಥಿತಿಯಲ್ಲಿ ಪ್ರಮುಖವಾಗಿ ಪುಟ್ಟನಹಳ್ಳಿ ಭಾಗ ಜೆಪಿ ನಗರದ ಡಾಲರ್ಸ್ ಕಾಲೋನಿ ಅದು ಯಾವ ರೀತಿ ನೀರು ನಿಲ್ತಾ ಇತ್ತು ನಾನು ತೆಗೆದುಕೊಂಡಂತ ನಿರ್ಧಾರ ಇವತ್ತು ಬೆಂಗಳೂರು ನಗರದಲ್ಲಿ ಎಂತ ಮಳೆ ಬಂದರೂ ಜೆಪಿ ನಗರದ ನಿವಾಸಿಗಳು ನೆಮ್ಮದಿಯಿಂದ ಇದ್ದಾರೆ ಆದರೆ ಇವತ್ತು ಅಲವಾರ್ ಪ್ರದೇಶಗಳು ರಾಜಕಾಲುವೆಗಳ ಒಂದು ಮುಚ್ಚಿಕೆ ಒತ್ತಡ ಹೋಯಿದು ರಾಜಕಾಲುವೆಗಳನ್ನು ಮುಚ್ಚಿರತಕ್ಕಂತದ್ದು ಒತ್ತುವರಿ ಮಾಡಿರತಕ್ಕಂತದ್ದು ಕೆರೆಗಳ ಒತ್ತುವರಿಯಿಂದ ಇವತ್ತು ಯಾವುದೇ ಕೆರೆಗಳಲ್ಲಿ ಬಿಡಿಎ ಇರಲಿ ಕಾರ್ಪೊರೇಷನ್ ಇರಲಿ ಕೆಲವು ಸಮಸ್ಥೆಗಳು ಅದನ್ನ ಪುನಶ್ಚೇತನಗೊಳಿಸತಕ್ಕಂತ ಕೆಲಸ ಮಾಡಿದ್ರು ಅದನ್ನ ಸಾರ್ವಜನಿಕರು ಉಪಯೋಗ ಮಾಡಲಿಕ್ಕೆ ಆಗದೇ ಇರತಕ್ಕಂತ ಪರಿಸ್ಥಿತಿ ಇವತ್ತು ಆ ಕೆರೆಗಳಲ್ಲಿ ಇದೆ ಇನ್ನು ಜೀವಂತ ಉಳಿದಿರತಕ್ಕಂತ ಕೆರೆಗಳಲ್ಲಿ ಇದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕಂತ ವಿಷಯಗಳನ್ನು ಒಳಗೊಂಡಂತೆ ಜನತೆಯ ಮುಂದೆ 15 ದಿನದ ಪ್ರಥಮ ಹಂತದ ಜನಾಂದೋಲನ ಕಾರ್ಯಕ್ರಮ ಏನಿದೆ ಈ 15 ವಾಹನಗಳು ಮುಂದಿನ ಚುನಾವಣೆಯವರೆಗೆ ಅದು ಬಿಬಿಎಂಪಿ ಇರಲಿ ಇಲ್ಲ ಬಿಬಿಎಂಪಿ ಮಾಡದೆ ವಿಧಾನಸಭೆ ಚುನಾವಣೆನೇ ಬರಲಿ ಅಲ್ಲಿಯವರೆಗೆ ನಿರಂತರವಾಗಿ ಈ ವಾಹನಗಳು ಜನತೆಯ ಜೊತೆಯಲ್ಲಿ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಅಥವಾ ಬಿಜೆಪಿಯ ಮೈತ್ರಿಗಿಂತ ಹೆಚ್ಚಾಗಿ ಈ ನಾಡಿನ 6.5 ಕೋಟಿ ಜನತೆಯ ಮೈತ್ರಿಗೆ ನಮ್ಮ ಜೊತೆಗೆ ಸಹಕಾರ ಕೊಡಿ ಅಂತಕಂತ ಮನವಿಯನ್ನು ಸಲ್ಲಿಸತಕ್ಕಂತ ಜನತಾ ಮಿತ್ರ ಅಂತಕಂತ ಯಾತ್ರೆ ಇದು ಬೆಂಗಳೂರಿನ ನಾಗರಿಕರು ನೊಂದಿದ್ದಾರೆ ಅವರೇ ಒಂದು ನೊಂದಿರತಕ್ಕಂತದಕ್ಕೆ ನಮ್ಮ ಪಕ್ಷದ ಒಂದು ಬದುಕಿಗೆ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳು ಇದೆಲ್ಲವನ್ನ ಮುಂದಿನ 6 ತಿಂಗಳು ನಿರಂತರವಾಗಿ ಬೆಂಗಳೂರಿನ ನಾಗರಿಕರಿಗೆ ತಿಳಿಸತಕ್ಕಂತ ಒಂದು ಕಾರ್ಯಕ್ರಮ ಅದು ನಾಳೆಯಿಂದ ಪ್ರಾರಂಭ ಮಾಡುತ್ತೆ ಪಂಚರತ್ನ ರಥಯಾತ್ರೆ ಸಮಾರೋಪದ ಜಾಗದ ಬಗ್ಗೆ ತೀರ್ಮಾನ ಆಗಿಲ್ಲ 17ನೇ ತಾರೀಕಿನಂದು 1 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಮತ್ತು ಈ ಕಾರ್ಯಕ್ರಮದ ಮುಖಾಂತರ ಪಕ್ಷಕ್ಕೆ ಹಲವಾರು ಭಾಗದ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂತ ಕಾರ್ಯಕ್ರಮ ಏನಿದು 1 ಲಕ್ಷಕ್ಕೂ ಹೆಚ್ಚಿನ ಒಂದು ಅಭಿಮಾನಿಗಳ ಸಭೆಯನ್ನ ಬೆಂಗಳೂರು ನಾಗರಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದೆ ಇರತಕ್ಕಂತ ರೀತಿಯಲ್ಲಿ ಅವರ ಒಂದು ಪ್ರತಿನಿಧಿತ್ವದ ಬದುಕಿಗೆ ಯಾವ ಜಾಗದಲ್ಲಿ ಮಾಡಬೇಕು ಅಂತಕಂತದ್ದು ಇನ್ನು ನಿಗದಿ ಮಾಡಲಿಲ್ಲ ಕಾರಣ ಮೊದಲು ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ ಮಾಡಬೇಕು ಅಂತಕಂತದ್ದು ಇರಿತ್ತು ಅಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಮೈದಾನದಲ್ಲಿ ಡೆವಲಪ್ಮೆಂಟ್ ಇರೋದರಿಂದ ಅಲ್ಲಿ ಒಂದು 20-25000 ಜನದ ಮೇಲೆ ಸೇರಿಸಲಿಕ್ಕೆ ಆಗಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಇದೆ ಅದರಿಂದ ಜಾಗದ ಬಗ್ಗೆ ನಾನು ಸರಿಯಾದ ರೀತಿ ಯಾಕೆಂದ್ರೆ ನಮ್ಮ ಅವತ್ತಿನ ಕಾರ್ಯಕ್ರಮ ಯಶಸ್ಸಾಗತಕ್ಕಂತ ನಿಟ್ಟಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಅಂತಕಂತ ಒಂದು 3-4 ದಿನದಲ್ಲಿ ನಿಗದಿ ಮಾಡ್ತಾ ಇದ್ದೇವೆ ಅದು ನಿಮ್ಮ ಗಮನಕ್ಕೆ ತರುತ್ತೇನೆ ಇದು ಇಷ್ಟು ಒಂದು ಭಾಗ ಇವತ್ತಿನ ನಮ್ಮ ಕಾರ್ಯಕ್ರಮ ಏನಿದೆ ಇದು ಬೆಂಗಳೂರು ನಗರದ ಒಂದು ಭಾಗ 123 ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಲ್ಲಿ ಕೆಲಸಗಳು ಆಗಬೇಕು ಏನೇನು ನನಗೆ ಇರತಕ್ಕಂತ ಫೀಡ್‌ಬ್ಯಾಕ್ ಇದೆಯಲ್ಲ ಆ ಫೀಡ್‌ಬ್ಯಾಕ್ ನಲ್ಲಿ ನಾನು ಕೆಲಸದ ಜವಾಬ್ದಾರಿಯನ್ನು ಸಂಘಟನೆಗೆ ಕೊಟ್ಟಂತ ಆಯಾ ಕ್ಷೇತ್ರಗಳ ನಾಯಕರುಗಳು ಯಾವ ರೀತಿ ಕೆಲಸ ಮಾಡುತ್ತಾ ಇದ್ದಾರೆ ನನಗೆ ಇರತಕ್ಕಂತ ಫೀಡ್‌ಬ್ಯಾಕ್ ನಲ್ಲಿ ಸುದೀರ್ಘವಾಗಿ ಇವತ್ತು ಮೇಲೆ ನಾವು ಈಗ ಏನು ಸಭೆ ನಡೆಸುತ್ತಾ ಇದ್ದೇವೆ ನಂತರ ಅದರ ಔಟ್ಕಮ್ ಅನ್ನೆಲ್ಲ ನಾನು ಮಾಧ್ಯಮಗಳಿಗೆ ನಾನು ಬಿಡುಗಡೆ ಮಾಡುತ್ತೇನೆ ಏನೇನು ನಾವು ತೀರ್ಮಾನ ಮಾಡಿದ್ದೇವೆ ಏನವರಿಗೆ ಸಲಹೆ ಕೊಟ್ಟಿದ್ದೇವೆ ಇದೆಲ್ಲದರ ಮಾಹಿತಿ ಈಗಾಗಲೇ ತಮ್ಮ ತಾವುಗಳು ಸಹ ಬಿಜೆಪಿಯ ಮತ್ತು ಕಾಂಗ್ರೆಸ್ನ ಪಾಪ ಅವರು ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ಹಲವಾರು ದೊಡ್ಡ ದೊಡ್ಡ ಸರ್ವೆ ರಿಪೋರ್ಟ್ ಕೊಡತಕ್ಕಂತ ಮತ್ತು ಮ್ಯಾನಿಪುಲೇಟ್ ಮಾಡತಕ್ಕಂತ ಕಂಪನಿಗಳ ಜೊತೆಯಲ್ಲಿ ಟೈ ಅಪ್ ಮಾಡಿ ಅವರು ಒಂದು ಕಡೆ ಏನು ನಡೀತಾ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳು ಆ ರಾಷ್ಟ್ರೀಯ ಪಕ್ಷಗಳ
ಪರಿಸ್ಥಿತಿಯಾ ಬಗ್ಗೆನೂ ನೀವೇ ಮಾಧ್ಯಮದಗಳಲ್ಲಿ ಏನು ಪ್ರಕಟ ಮಾಡುತ್ತಾ ಇದ್ದೀರಿ ಅವರ ಪರಿಸ್ಥಿತಿಗಳನ್ನು ನಾವು ಇದು ಯಾವುದಕ್ಕೂ ಯಾವ ನಮಗೆ ಆತಂಕಗಳಿಲ್ಲ ನಮ್ಮ ಪಕ್ಷದ ಗುರಿಯನ್ನ ಇಟ್ಟು ನಾವು ಏನು ಹೊರಟಿದ್ದೇವೆ ಆ ಗುರಿಯನ್ನ ಈ ಬಾರಿ ಮುಟ್ಟಲೇಬೇಕು ಅಂತಕಂತ ಒಂದು ಸವಾಲು ಇಟ್ಟುಕೊಂಡು ಹೊರಟಿದ್ದೇವೆ ಈ ಗುರಿ ಮುಟ್ಟಲೇಬೇಕು ಅಂತಕಂತದ್ದು ನನ್ನ ಅಭಿಪ್ರಾಯದಲ್ಲಿ ಇವತ್ತಿನ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ಎರಡನೇ ಹಂತದಲ್ಲಿ ಬಹಳ ಸುದೀರ್ಘವಾದ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೆ ಇದು ಒಂದು ಭಾಗ